ಹಾಯ್ ಫ್ರೆಂಡ್ಸ್, ಮಸ್ತ್ ಗುರು ಕನ್ನಡ ಚಾನೆಲ್ಗೆ ಸ್ವಾಗತ. ಇದೀಗ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಚರ್ಚೆಯಲ್ಲಿರುವ ವಿಷಯ ಏನೆಂದರೆ, ಭಾರತದಲ್ಲಿ ಜಾರಿಯಲ್ಲಿರುವ 14 ದಿನಗಳ ಕಾಲ ಲಾಕ್ಡೌನ್ ಮುಂದುವರಿಯುತ್ತಾ ಇಲ್ಲವಾ ಎನ್ನುವುದು. ಈ ವಿಷಯ ಒಂದು ಕಡೆಯಾದರೆ ಮತ್ತೊಂದು ಕಡೆ ಚೀನಾ ರೋಗಕ್ಕೆ ತತ್ತರಿಸಿ ಹೋಗಿರುವ ವಿಶ್ವದ ಇತರ ರಾಷ್ಟ್ರಗಳು ಭಾರತದ ಮುಂದೆ ಮಂಡಿಯೂರಿ ಕುಳಿತಿವೆ. ಹೌದು, ಅಮೆರಿಕ, ಬ್ರೆಜಿಲ್, ಇಟಲಿ, ಸ್ಪೇನ್ ಸೇರಿದಂತೆ ಪ್ರಪಂಚದ ಪವರ್ಫುಲ್ ರಾಷ್ಟ್ರಗಳು ಇದೀಗ ಚೀನಾ ರೋಗವನ್ನು ಹೋಗಲಾಡಿಸಲು ಭಾರತದ ಸಹಾಯಕ್ಕಾಗಿ ಎದುರು ನೋಡುತ್ತಿವೆ. ಹಾಗಾದರೆ ಏನಿದು ಸುದ್ದಿ, ಏನಿದು ಸಂಜೀವಿನಿ, ನೋಡೋಣ ಬನ್ನಿ. ನೋಡುವ ಮುನ್ನ ನೀವು ಮತ್ತಷ್ಟು ಈ ರೀತಿಯ ಉಪಯೋಗಕಾರಿ ವಿಡಿಯೋಗಳನ್ನು ನೋಡಬೇಕು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಮಸ್ತ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ಭಾರತ ಇದೀಗ ಇಡೀ ವಿಶ್ವವನ್ನೇ ಬದುಕಿಸುವ ಸಂಜೀವಿನಿಯಾಗಿದೆ ಎಂದರೆ ತಪ್ಪಲ್ಲ. ಹೀಗಾಗಿ ಇಡೀ ಪ್ರಪಂಚಕ್ಕೆ ಸಂಜೀವಿನಿಯನ್ನು ಒದಗಿಸಲು ಭಾರತ ಇದೀಗ ಮೆಗಾ ಪ್ಲಾನ್ ಒಂದನ್ನು ಮಾಡಿದ್ದು ಸೂಪರ್ ಪವರ್ ಆಗಿದೆ. ಆದರೆ ಇಡೀ ಪ್ರಪಂಚಕ್ಕೆ ನಾನೇ ಸೂಪರ್ ಪವರ್ ಆಗಬೇಕು ಅಂದುಕೊಂಡಿದ್ದ ಚೀನಾ ಮಾತ್ರ ಈ ವಿಷಯದಿಂದ ಕಂಗಾಲಾಗಿದ್ದು ಭಾರತದ ಮುಂದೆ ಮಂಡಿಯೂರಬೇಕಾದ ಪರಿಸ್ಥಿತಿ ಬಂದಿದೆ. ಎಲ್ಲರಿಗೂ ಗೊತ್ತಿರುವಂತೆ ಇಡೀ ಪ್ರಪಂಚಕ್ಕೆ ಹರಡಿರುವ ಚೀನಾ ರೋಗಕ್ಕೆ ಯಾವುದೇ ಮದ್ದಿಲ್ಲ. ಮಲೇರಿಯಾ ರೋಗಕ್ಕೆ ಬಳಸುವ ಔಷಧಿಯನ್ನೇ ಇದಕ್ಕೆ ಬಳಸಬಹುದು. ಇದರಿಂದ ಇದನ್ನು ಕಂಟ್ರೋಲ್ ಮಾಡಬಹುದು. ಆದರೆ ಈ ಔಷಧಿ ಇರುವುದು ನಮ್ಮ ಭಾರತದಲ್ಲಿ ಮಾತ್ರ. ಹೀಗಾಗಿ ವಿಶ್ವದ ಎಲ್ಲ ದೇಶಗಳು ಭಾರತದ ಹಿಂದೆ ಬಿದ್ದಿವೆ. ಆರಂಭದಲ್ಲಿ ಭಾರತ ಕೂಡ ಈ ಔಷಧಿಯನ್ನು ರಫ್ತು ಮಾಡುತ್ತಿರಲಿಲ್ಲ. ಆದರೆ ಇದೀಗ ಅಮೆರಿಕ ಮತ್ತು ಬ್ರೆಜಿಲ್ಗೆ ಈ ಔಷಧಿಯನ್ನು ಕೊಡಲು ಭಾರತ ಒಪ್ಪಿಕೊಂಡಿದೆ. ಈಗಾಗಲೇ ಮಹಾಮಾರಿಯಿಂದ ತತ್ತರಿಸಿ ಹೋಗಿರುವ ಅಮೆರಿಕದವರು ಭಾರತದ ಸಹಾಯವನ್ನು ಮರೆಯದೆ ಈ ಔಷಧಿ ಕೊಟ್ಟಿದ್ದಕ್ಕೆ ನಾವು ಕೂಡ ನಿಮಗೆ ಸಹಾಯವನ್ನು ಮಾಡುತ್ತೇವೆ. ಚೀನಾ ರೋಗಕ್ಕೆ ಔಷಧಿಯನ್ನು ಕಂಡು ಹಿಡಿಯುತ್ತಿದ್ದು ಅದು ತಯಾರಾದ ನಂತರ ಮೊದಲು ನಿಮ್ಮ ದೇಶಕ್ಕೆ ಕೊಡುವುದು ಅಂತ ಭರವಸೆ ಕೊಟ್ಟಿದ್ದಾರೆ. ಇದೀಗ ಅಮೆರಿಕ ಮತ್ತು ಬ್ರೆಜಿಲ್ನಂತೆ ವಿಶ್ವದ ಇತರ ರಾಷ್ಟ್ರಗಳು ಕೂಡ ಈ ಔಷಧಿಗೆ ಭಾರತದ ಮುಂದೆ ಬೇಡಿಕೆ ಇಡುತ್ತಿದ್ದು ಮೋದಿಯವರು ಎಲ್ಲವನ್ನು ಗಮನಿಸಿ ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು ಅಂತ ನಿರ್ಧಾರ ಮಾಡುತ್ತಿದ್ದಾರೆ. ಇದರಿಂದ ಒಂದರ್ಥದಲ್ಲಿ ಇದೀಗ ಇಡೀ ವಿಶ್ವದಲ್ಲಿ ಭಾರತ ಸೂಪರ್ ಪವರ್ ಆಗಿದೆ. ಇದರಿಂದಾಗಿ ಚೀನಾಗೆ ಮುಖಕ್ಕೆ ಹೊಡೆದಂತಾಗಿದ್ದು ತಾನೇ ರೋಗ ಕಂಡು ಹಿಡಿದು ಇಡೀ ವಿಶ್ವಕ್ಕೆ ಹರಡಿಸಿರುವ ಚೀನಾದ ಮುಂದೆ ಎಲ್ಲಾ ದೇಶಗಳು ಬರುತ್ತವೆ ಅಂತ ಅದು ಕಾದಿತ್ತು. ಆದರೆ ಇದೀಗ ಭಾರತ ಮುಂದೆ ಎಲ್ಲಾ ದೇಶಗಳು ಬಂದಿರುವುದರಿಂದ ಚೀನಾ ಕಂಗಾಲಾಗಿದೆ. ಒಟ್ಟಿನಲ್ಲಿ ಭಾರತ ಎಲ್ಲಾ ದೇಶಗಳ ನೆರವಿಗೆ ನಿಂತಿರುವುದು ನಿಜಕ್ಕೂ ಎಲ್ಲರೂ ಖುಷಿ ಪಡಬೇಕಾದ ವಿಚಾರ. ಆದಷ್ಟು ಬೇಗ ಈ ಮಹಾಮಾರಿಗೆ ಅಮೆರಿಕ ಔಷಧಿ ಕಂಡು ಹಿಡಿದು ಅದು ಎಲ್ಲರಿಗೂ ತಲುಪಲಿ ಅಂತ ನಾವು ನೀವು ಕೇಳಿಕೊಳ್ಳೋಣ. ಈ ಬಗ್ಗೆ ನೀವೇನಂತೀರ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.